ರಾಜಕುಮಾರ ಸಿದ್ಧಾರ್ಥನು ಅರಮನೆಯ ಉದ್ಯಾನವನದಲ್ಲಿ ಏಕಾಂಗಿಯಾಗಿ ಚಿಂತಿಸುತ್ತಾ ಕುಳಿತಿದ್ದನು. ಆಗ ನಡುರಾತ್ರಿ ಇಡೀ ಜಗತ್ತು ನಿದ್ರಿಸುತ್ತಿತ್ತು. ಅವನು ಆಗತಾನೆ ಭೋಜನಕೂಟದಿಂದ ನರ್ತಕಿಯರ ಗದ್ದಲ ಆಮೋದಗಳಿಂದ ಬೇಸತ್ತವನಾಗಿ ಹೊರಬಂದಿದ್ದನು. ಅವನಲ್ಲಿ ತೀವ್ರ ಅತೃಪ್ತಿ, ಏನೋ ಶೂನ್ಯತೆ ಬೆಳೆಯುತ್ತಿತ್ತು. ಇದ್ದಕ್ಕಿದ್ದಂತೆ ಅವನಿಗೆ ವಿಚಿತ್ರ ರೀತಿಯ ಧ್ವನಿಗಳು ಕೇಳಿಸಿದವು. ಅವನು ಕಿವಿಗೊಟ್ಟು ಕೇಳಿದ. ದೇವತೆಗಳು ಗಾನ ಮಾಡುತ್ತಿದ್ದರು. ಅಲೆದಾಡಿ ಪರದಾಡಿ ಬಳಲಿ ಬೆಂಡಾಗಿ ಕಾತರದಿ ವಿಶ್ರಾಂತಿ ಅರಸುತ್ತಿಹೆವು. ಬಂದೆವೆಲ್ಲಿಂದ ಪೋಪುದಿಲ್ಲಿಗೆ ಅರಿಯದಾಗಿದೆ ಎಮಗೆ. ಅಳುನಗುವ ಚಕ್ರದಲ್ಲಿ ಅನವರತ ತಿರು ತಿರುಗಿ ದಾರಿ ಕಾಣದೆ ನಾವು ಅಲಿಯುತ್ತಿಹೆವು. ಏಕೆಮಗೆ ಉರುಳಿಲ್ಲದಿ ಆಟ ಕನಸಿನಿಂದೆಚ್ಚೆತ್ತು ನಿದ್ರೆಯನ್ನು ಕಳೆದೊಗೆದು ಸತ್ಯದನ್ವೇಷಣೆಗೆ ಕೃತಶೀಲನಾಗು. ಇದನ್ನು ಕೇಳಿದ ಮೇಲೆ ಸಿದ್ಧಾರ್ಥ ಮೇಲಿದ್ದ ತನ್ನ ಹೆಂಡತಿ ಮತ್ತು ಮಗುವಿನ ಕಡೆಗೆ ಒಮ್ಮೆ ಕಟ್ಟಕಡೆಯ ಬಾರಿಗೆ ದೃಷ್ಟಿ ಹಾಯಿಸಿ ತನ್ನ ಚಾರಿತ್ರಿಕ ಮಹಾಯಾತ್ರೆಯನ್ನು ಪ್ರಾರಂಭಿಸಿದ. ಕೊನೆಗೆ ದಿವ್ಯಜ್ಞಾನವನ್ನು ಪಡೆದು ಬುದ್ಧನಾದ. ಹೀಗೆ ಆಧ್ಯಾತ್ಮಿಕ ಹಾದಿಯನ್ನು ಹಿಡಿದವನು ಬುದ್ಧನೊಬ್ಬನೇ ಅಲ್ಲ. ಕಠೋಪನಿಷತ್ತು ಹೇಳುತ್ತದೆ, ಏಳು ಜಾಗೃತನಾಗು, ಶ್ರೇಷ್ಠರನ್ನು ಅನುಸರಿಸಿ ಸತ್ಯ ಸಾಕ್ಷಾತ್ಕಾರವನ್ನು ಪಡೆ, ಎಲ್ಲವನ್ನು ತ್ಯಜಿಸಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆಂದು ಅನಾದಿ ಕಾಲದಿಂದಲೂ ಶಾಸ್ತ್ರಗಳು ಹೇಳುತ್ತಲೇ ಬಂದಿವೆ. ಈ ಕರೆಗೆ ಓಗೊಟ್ಟು ಪೂರ್ವ ಪಶ್ಚಿಮ ದೇಶಗಳಲ್ಲಿ ಸಾವಿರಾರು ಜನರು ತಮ್ಮದೆಲ್ಲವನ್ನು ತ್ಯಜಿಸಿ ಭಗವಂತನ ಕಡೆಗೆ ಯಾತ್ರೆ ಹೊರಟಿರುವರು. ಸಾಮಾನ್ಯ ಜನರಿಗೆ ಈ ಪ್ರಪಂಚ ಮತ್ತು ಅದು ನೀಡುವ ಸುಖ ಭೋಗಗಳೇ ಅತಿ ಮುಖ್ಯ. ಆದರೆ ಕೆಲವರಿರುವರು, ಅವರಿಗೆ ಆ ಅನಂತ ಶಾಶ್ವತ ಸುಖವೇ ಬೇಕು. ಸ್ವಾಮಿ ವಿವೇಕಾನಂದರನ್ನು ನೋಡಿ, ಅವರು ಹೇಗೆ ಸತ್ಯಾನ್ವೇಷಣೆಗಾಗಿ ಅವಿಶ್ರಾಂತವಾಗಿ ಹೋರಾಡಿದರು. ಅವರಲ್ಲಿ ಅಸಾಮಾನ್ಯ ಪಾವಿತ್ರ್ಯ ಶಕ್ತಿಗಳಿದ್ದವು. ದೇಹ ಸೌಂದರ್ಯವಿತ್ತು. ಅಪಾರ ಬುದ್ಧಿಶಕ್ತಿ ಮತ್ತು ಪ್ರತಿಭೆಗಳಿದ್ದವು. ಅವರು ಇಷ್ಟಪಟ್ಟಿದ್ದರೆ ಪ್ರಾಪಂಚಿಕ ಜೀವನದಲ್ಲಿ ಎಂಥ ಉನ್ನತ ಸ್ಥಾನವನ್ನು ಕೂಡ ಪಡೆಯಬಹುದಾಗಿತ್ತು. ಅವರ ಕುಟುಂಬದ ಬಡತನ ಮತ್ತು ಅಸಹಾಯಕತೆ ಅವರನ್ನು ಪ್ರಾಪಂಚಿಕ ಜೀವನಕ್ಕೆ ಎಳೆಯಬಹುದಿತ್ತು. ಆದರೆ ಎಷ್ಟೆಲ್ಲ ಪ್ರಲೋಭನೆಗಳಿದ್ದರೂ ಕೂಡ ಅವರು ತ್ಯಾಗ ಮತ್ತು ಸೇವೆಯ ಹಾದಿಯನ್ನು ಆರಿಸಿಕೊಂಡರು. ಪ್ರತಿಯೊಬ್ಬನ ಜೀವನದಲ್ಲಿಯೂ ಒಂದಲ್ಲ ಒಂದು ದಿನ ಆಧ್ಯಾತ್ಮಿಕ ಆದರ್ಶದ ಕರೆಗೆ ಕಿವಿಗೊಡುವ ಸಮಯ ಬಂದೇ ಬರುತ್ತದೆ. ಆಗ ಅವನು ಅದನ್ನು ಖಂಡಿತ ಕಡೆಗಣಿಸಲಾರ. ಈ ಪ್ರಪಂಚದ ಯಾವುದೂ ಕೂಡ ಅವನಿಗೆ ಆಗ ಆ ತೃಪ್ತಿಯನ್ನು ನೀಡಲಾರದು. ಆ ದಿವ್ಯ ಕರೆಗೆ ಹೋಗೊಟ್ಟಲ್ಲದೆ ಅವನಿಗೆ ಮನಃಶಾಂತಿ ದೊರಕುವುದಿಲ್ಲ. ಈ ಆಂತರಿಕ ಪ್ರಜ್ಞೆ ಮತ್ತು ಉನ್ನತ ಆದರ್ಶವನ್ನು ಅನುಸರಿಸಬೇಕೆಂಬ ತೀವ್ರ ಹಂಬಲ, ಇದು ಆಧ್ಯಾತ್ಮಿಕ ಜೀವನದ ಪ್ರಾರಂಭಾವಸ್ಥೆ. ಆಧ್ಯಾತ್ಮಿಕ ಆದರ್ಶ ಅವನ ಮನಸ್ಸನ್ನು ಪ್ರಬಲವಾಗಿ ಆಕರ್ಷಿಸಿ ಅವನ ಜೀವನದುದ್ದಕ್ಕೂ ಅವನನ್ನು ಆಶ್ರಯಿಸಿಕೊಂಡೇ ಇರುತ್ತದೆ. ಪ್ರಾಪಂಚಿಕ ಆದರ್ಶವನ್ನು ಬಿಟ್ಟು ಆಧ್ಯಾತ್ಮಿಕ ಆದರ್ಶವನ್ನು ಹಿಡಿಯುವುದೇ ಆಧ್ಯಾತ್ಮಿಕ ಪರಿವರ್ತನೆ. ಇದರೊಂದಿಗೆ ಆಧ್ಯಾತ್ಮಿಕ ಜೀವನ ಪ್ರಾರಂಭವಾಗುತ್ತದೆ. ಕೆಲವರಲ್ಲಿ ಈ ಪರಿವರ್ತನೆ ದಿಢೀರನೆ ನಡೆಯುತ್ತದೆ, ಮತ್ತೆ ಕೆಲವರಲ್ಲಿ ಕಾಲಕ್ರಮೇಣ ಆಗುತ್ತದೆ. ಈ ರೀತಿಯ ನೈಜ ಪರಿವರ್ತನೆ ಉಂಟಾಗುವುದು ಯಾವುದೇ ದೇಶದಲ್ಲಾಗಲಿ ಕಾಲದಲ್ಲಾಗಲಿ ಎಲ್ಲೋ ಕೆಲವರಲ್ಲಿ ಮಾತ್ರ. ನೀವು ಒಪ್ಪಲಿ ಬಿಡಲಿ, ಆಧ್ಯಾತ್ಮಿಕ ಜೀವನ ಕೆಲವರಿಗೆ ಮಾತ್ರ ಸಾಧ್ಯ. ಎಲ್ಲರೂ ಆಧ್ಯಾತ್ಮಿಕ ವ್ಯಕ್ತಿಗಳಾಗಬೇಕೆಂಬ ಆದರ್ಶವು ಎಷ್ಟೇ ಸುಂದರವಾಗಿ ಕಂಡರೂ ಅದು ಅಸಾಧ್ಯ. ಸಾವಿರದಲ್ಲಿ ಕೆಲವರು ಆಧ್ಯಾತ್ಮಿಕ ಜೀವನವನ್ನು ನಡೆಸುತ್ತಾರೆ, ಮತ್ತೆ ಅಂಥವರಲ್ಲಿ ಕೆಲವರು ಮಾತ್ರ ಅಂತಿಮ ಸಿದ್ಧಿಯನ್ನು ಪಡೆಯುವರು ಎಂದು ಭಗವದ್ಗೀತೆ ಹೇಳುತ್ತದೆ. ಇಂತಹ ಆರಿಸಿದ ಕೆಲವರಲ್ಲಿ ನಾವು ಒಬ್ಬರು ಎಂದು ತಿಳಿಯೋಣ ಮತ್ತು ಆಧ್ಯಾತ್ಮಿಕ ಅತ್ಯುನ್ನತ ಆದರ್ಶವನ್ನು
ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸೋಣ. ಹರೇ ಕೃಷ್ಣ.